ಇದು ಒಂದು ಡೊಂಬರಾಟದ ಗೊಂಬೆ. ಇದಕ್ಕಾಗಿ ಕಟ್ಟಿಗೆ ಒಂದು ಟ್ರೈಪಾಡು, ಒಂದು ಗೊಂಬೆ, ಎರಡು ಕೈಗಳು ಹಾಗೂ ಆ ಕೈಗಳಿಗೆ ಕಟ್ಟಿದ ಒಂದಿಷ್ಟು ಭಾರ ಈ ರೀತಿಯಾಗಿ ಬೇಕಾಗುವುದು. ಈ ಕೈಗಳನ್ನು ನೀವು ಆಕೆ ಗೊಂಬೆ ಶರೀರದಲ್ಲಿ ಸಿಕ್ಕಿಸಿ ಈ ಗೊಂಬೆಯ ತುದಿಯನ್ನು ನೀವು ಟ್ರೈಪಾಡ್ ಮೇಲೆ ಇಡಿ. ಅದಕ್ಕೆ ಒಂದಿಷ್ಟು ಧಕ್ಕೆ ತಕ್ಕಿದರೆ ಅದು ತನ್ನಷ್ಟಕ್ಕೆ ತಾನೇ ತಿರುಗುವುದು. ಎರಡು ಕೈಗಳ ಎರಡೂ ಬದಿಯಲ್ಲಿ ಭಾರವಿರುವುದರಿಂದ ಅದರ ಗುರುತ್ವ ಮಧ್ಯ ಅದರ ದೇಹದ ಕೆಳಗೆ ಬಂದಿರುವುದರಿಂದ ಅದು ಕೆಳಗೆ ಬೀಳುವುದಿಲ್ಲ. ಅದನ್ನು ನೀವು ಮಣಿಸಿರಿ ಅಥವಾ ತಿರುಗಿಸಿರಿ, ಆದರೂ ಕೂಡ ಅದು ಕೆಳಗೆ ಬೀಳಲಾರದು. ಹೇಗಿದೆ ನಮ್ಮ ಈ ಡೊಂಬರಾಟದ ಗೊಂಬೆ?